ಒಬ್ಬನಿಗೆ ಜಯವಾಗಲಿ. ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನನ್ನ ಶುಭ ಸಂಜೆಯ ನಮಸ್ಕಾರಗಳು. ಹಲವಾರು ವಿದ್ಯಾರ್ಥಿಗಳು ಈ ವಿಷಯ ಯಾವ ವಿಷಯ ಅಂತ ಹೇಳಿದ್ರೆ ಸಮ ಸೆಮಿಸ್ಟರ್ನ ಒಂದು ಪರೀಕ್ಷೆಯನ್ನ ರದ್ದುಗೊಳಿಸಿದ್ದರ ಬಗ್ಗೆ ಒಂದು ಕನ್ನಡದಲ್ಲಿ ವಿಡಿಯೋವನ್ನ ಮಾಡಲು ಹಲವಾರು ವಿದ್ಯಾರ್ಥಿ ಮಿತ್ರರು ನಮ್ಮ ಕೋರಿಕೆಯನ್ನ ಇಟ್ಟಿರುತ್ತಾರೆ. ಇದರ ಸಂಬಂಧ ನಾನು ತಮ್ಮಲ್ಲಿ ಈ ವಿಷಯವನ್ನ ಒಂದು ಪ್ರಸ್ತುತಿ ಮಾಡುತ್ತಿದ್ದೇನೆ. ಇದರಲ್ಲಿ ತಮಗೆಲ್ಲ ತಿಳಿದಂತೆ ಸ್ವಾಮಿ ವಿವೇಕಾನಂದರವರು ಒಂದು ಮಾತು ಹೇಳಿದ್ದಾರೆ. ಅವರ ಪ್ರಕಾರ ಯಾವುದೇ ದೇಶದ ಶಕ್ತಿಯು ಅದು ಯುವ ಶಕ್ತಿಯು ಆ ದೇಶದ ನಿಜವಾದ ಶಕ್ತಿ ಅಂತ ಹೇಳಿರುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಈಗಿನ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಹೆಚ್ಚಿನ ಒಂದು ಹೆಮ್ಮೆಯನ್ನ ಹೊಂದಿರುತ್ತೇನೆ. ಏಕೆಂದರೆ ತಾವು ಒಂದು ಕಾನೂನಿನ ಮೂಲಕ ಹೋರಾಟವನ್ನ ನಡೆಸಿ ಗೆಲುವನ್ನ ಪಡೆದಿರುತ್ತೀರಿ. ಅದಕ್ಕಾಗಿ ತಮಗೆ ಅಭಿನಂದನೆಗಳು. ಏಕೆಂದರೆ ಹಲವಾರು ವಿದ್ಯಾರ್ಥಿಗಳು ತಮಗೆ ದಾರಿ ತೋಚದೆ ಒಂದು ಸ್ಟ್ರೈಕ್ಗಳು ಬಂದುಗಳನ್ನ ಮಾಡಿ ಒಂದು ಕಲರವನ್ನು ಉಂಟು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ಕೆಲಸವನ್ನ ಮಾಡುತ್ತಾರೆ. ಆದರೆ ನಮ್ಮ ಕಾನೂನಿನ ವಿದ್ಯಾರ್ಥಿಗಳು ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಳ್ಳದೆ ಕಾನೂನಿನ ಹೋರಾಟ ಮಾಡಿ ಗೆಲುವನ್ನ ಕಂಡಿರುತ್ತೀರಿ. ಇದರ ಸಂಬಂಧ ನಾನು ಕೆಲವೊಂದು ಮಾತುಗಳನ್ನ ಹೇಳಲು ಬಯಸುತ್ತೇನೆ. ಇದರಲ್ಲಿ ಮುಖ್ಯವಾಗಿ ಈ ಕೋವಿಡ್ನ ಒಂದು ಮಹಾಮಾರಿಯ ಅದರ ಒಂದು ಫಲವನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದರಲ್ಲಿ ಕೋವಿಡ್ ಸಮಯದಲ್ಲಿ ಸರ್ಕಾರಗಳು ಹಲವಾರು ತೀರ್ಮಾನಗಳನ್ನ ತೆಗೆದುಕೊಂಡಿರುತ್ತದೆ. ಹಲವಾರು ಒಂದು ಪ್ರೊಫೆಷನಲ್ ಕೋರ್ಸಸ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಒಂದು ಉನ್ನತೀಕರಣವನ್ನ ಮಾಡಿದೆ. ಅಂದರೆ ಅವರು ಪರೀಕ್ಷೆಯನ್ನ ಬರೆಯದೆ ತಮ್ಮ ಆಂತರಿಕ ಒಂದು ಅಂಕಗಳ ಮೇಲೆ ಮತ್ತೆ ಅವರ ಒಂದು ಅವರ ಏನು ಪರ್ಫಾರ್ಮೆನ್ಸ್ ಅಂದ್ರೆ ಅವರ ಏನು ಶ್ರಮ ಇರುತ್ತೆ, ಅದರ ಟೆಸ್ಟ್ ಇರ್ಬೋದು ಅಥವಾ ಯಾವುದೇ ಇರಲಿ, ಅದರ ಮೇಲೆ ಒಂದು ಆಧಾರದ ಮೇಲೆ ಅವರಿಗೆ ಒಂದು ಪ್ರಮೋಟ್ ಅಂದ್ರೆ ತೇರ್ಗಡೆಯನ್ನ ಮಾಡುವ ಬಗ್ಗೆ ಒಂದು ಹಲವಾರು ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಒಂದು ಒಂದು ಸಹಾಯವನ್ನು ಮಾಡಿದೆ. ಅದರಲ್ಲಿ ಈಗಾಗಲೇ ಡಿಪ್ಲೊಮಾ ವಿದ್ಯಾರ್ಥಿಗಳು ಈ ಸಹಾಯವನ್ನ ಪಡೆದಿರುತ್ತಾರೆ. ನಮ್ಮ ವಿದ್ಯಾರ್ಥಿಗಳು ಸಹ ಇದರ ಬಗ್ಗೆ ಕೋರಿಕೆಯನ್ನ ನೀಡಿದ್ದರು. ಆದರೆ ಹಲವಾರು ನಿಯಮಗಳ ಒಂದು ಏನು ನಿಯಮಗಳ ಅಡಿಯಲ್ಲಿ ಅವರ ಕೋರಿಕೆಯನ್ನ ಒಂದು ಪರಿಗಣಿಸಲು ಸಾಧ್ಯವಾಗಲಿಲ್ಲ. ಆದರೆ ಈ ಅಂಶ ಒಂದು ಮೊಟ್ಟ ಮೊದಲನೇ ಬಾರಿಗೆ 5 ವರ್ಷದ ವಿದ್ಯಾರ್ಥಿಗಳು ನಮ್ಮ ಮಾನ್ಯ ಕರ್ನಾಟಕ ಹೈಕೋರ್ಟ್ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು ಮತ್ತೆ ಅವರು ಯಶಸ್ಸನ್ನ ಕಂಡರು. ಅದೇ ರೀತಿಯಲ್ಲಿ ಮಾರ್ಚ್ 1 ನಮ್ಮ 3 ವರ್ಷದ LLB ವಿದ್ಯಾರ್ಥಿ ಮಿತ್ರರು ಸಹ ಹೈಕೋರ್ಟ್ನ ಮೆಟ್ಟಿಲೇರಿ ತಾವು ಸಹ ಒಂದು ಸಮ ಸೆಮಿಸ್ಟರ್ನ ಪರೀಕ್ಷೆಯನ್ನ ಬರೆಯದೆ ಒಂದು ತೇರ್ಗಡೆ ಹೊಂದುವ ಅವಕಾಶವನ್ನ ಹೊಂದಿರುತ್ತೀರಿ. ಇದರಲ್ಲಿ ಯಾವ ಸೆಮಿಸ್ಟರ್ ನ ತೇರ್ಗಡೆಯನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕು, ಇದರಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳ ಜೊತೆಗೆ ಈಗಾಗಲೇ ಪರೀಕ್ಷೆಯನ್ನ ತೆಗೆದುಕೊಂಡ ವಿದ್ಯಾರ್ಥಿಗಳು ಅಂದ್ರೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಒಂದು ಇಂಥ ಒಂದು ಏನು ಒಂದು ತೇರ್ಗಡೆ ಹೊಂದುವುದಕ್ಕೆ ಅವಕಾಶ ಇರುತ್ತದೆ ಅನ್ನೋ ಬಗ್ಗೆ ಹಲವಾರು ವಿದ್ಯಾರ್ಥಿ ಮಿತ್ರರು ನಮ್ಮ ಚಾನೆಲ್ಗೆ ಪ್ರಶ್ನೆಗಳನ್ನ ಕೇಳಿರುತ್ತೀರಿ. ಇದರ ಸಂಬಂಧ
ನಾನು ವಾಟ್ಸಪ್ನಲ್ಲಿ ಈ ರೀತಿಯ ಒಂದು ಹಲವಾರು ಮೆಸೇಜ್ಗಳನ್ನು ನೋಡಿರ್ತೇನೆ. ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ತಾವು ವಾಟ್ಸಪ್ಪಲ್ಲಿ ಕಂಡಂತೆ ಈಗಾಗಲೇ ಏನು ಮಾನ್ಯ ಹೈಕೋರ್ಟ್ ಅಂದರೆ ಉಚ್ಚತಮ ನ್ಯಾಯಾಲಯ ನೀಡಿರುವ ಆದೇಶದ ಮುಖಾಂತರ ಈಗಾಗಲೇ ಎರಡು ಮತ್ತು ನಾಲ್ಕನೇ ಸೆಮಿಸ್ಟರ್ ಒಂದು ವಿದ್ಯಾರ್ಥಿಗಳಿಗೆ ಅಂತ ಅಥವಾ ಎರಡು ಮತ್ತು ನಾಲ್ಕನೇ ಸೆಮಿಸ್ಟರ್ನ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಇಂತಹ ಒಂದು ಲಾಭವನ್ನು ನೀಡಲಾಗಿದೆ. ಆದರೆ ಇದರ ಲಾಭವನ್ನು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ನೀಡಲಾಗಿಲ್ಲ. ವಿದ್ಯಾರ್ಥಿಗಳೇ, ದಯವಿಟ್ಟು ಬೇಜಾರು ಮಾಡಿಕೊಳ್ಳಬೇಡಿ. ನೀವು ಈ ರಿಪೀಟರ್ಸ್ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ. ಮತ್ತು ಇದರ ಬಗ್ಗೆ ಒಂದು ಯಾವ ರೀತಿಯ ಒಂದು ಅಂಕಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳಿದರೆ, ಈ 50% ಒಂದು ಅಂಕಗಳನ್ನು ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಸೆಮಿಸ್ಟರ್ನಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಹಾಗೆ ಮತ್ತೆ 50% ಶೇಕಡ 50%ನ ಒಂದು ಅಂಕಗಳನ್ನು ಒಂದು ಇಂಟರ್ನಲ್ ಮಾರ್ಕ್ಸ್ ಆಧಾರದ ಮೇಲೆ ತಮಗೆ ಅಂಕಗಳನ್ನು ನೀಡಲಾಗುತ್ತದೆ. ಇದರ ಸಂಬಂಧ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸ್ವೇಚ್ಛೆಯನ್ನು ನೀಡಲಾಗುತ್ತದೆ. ಅವರು ಏನು ತಾವು ಇಂತಹ ಒಂದು ಏನು ಒಂದು ಆಂತರಿಕ ಅಂಕಗಳನ್ನು ಪಡೆದು ಒಂದು ತೇರ್ಗಡೆ ಹೊಂದುವ ಅವಕಾಶವನ್ನು ಸಹ ನೀಡಲಾಗುತ್ತದೆ. ಅಥವಾ ತಾವು ವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯದ ಜೊತೆ ವ್ಯವಹರಿಸಿ ಪರೀಕ್ಷೆಯನ್ನು ಬರೆದು ಸಹ ತಾವು ಉತ್ತಮ ಅಂಕಗಳನ್ನು ಗಳಿಸಲು ಪ್ರಯತ್ನ ಬೀಳಬಹುದು. ಈ ಬಗ್ಗೆ MPC ಅಂದರೆ ಮಾಲ್ ಪ್ರಾಕ್ಟೀಸ್ಗೆ ಒಳಗಾದ ವಿದ್ಯಾರ್ಥಿಗಳ ಬಗ್ಗೆ ಇನ್ನೂ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಅದರ ಬಗ್ಗೆ ಅವರ ಅಂಕಗಳನ್ನು ಯಾವ ರೀತಿ ಒಂದು ನೀಡಲಾಗುತ್ತದೆ ಅಂತ ಹೇಳಿದರೆ, ಅವರಿಗೆ ಅವರ ಒಂದು ಹಿಂದಿನ ಒಂದು ಏನು ಅಂಕಗಳ ಹಿಂದಿನ ಸೆಮಿಸ್ಟರ್ ನಲ್ಲಿ ಯಾವ ರೀತಿ ಅಂಕಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರೆ, ಅವರ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ಹಿಂದಿನ ಒಂದು ಸೆಮಿಸ್ಟರ್ ನಲ್ಲಿ ಯಾವ ರೀತಿ ಅವರು ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಅವರಿಗೂ ಸಹ ಇದರ ಲಾಭವನ್ನ ನೀಡಲಾಗುವುದು. ಈ ಬಗ್ಗೆ ಒಟ್ಟಾರೆ ಈ ಇದರ ಒಂದು ಚರ್ಚೆಯ ವಿಷಯ ಏನಂತ ಹೇಳಿದರೆ, ಈ ಎರಡು ಮತ್ತು ನಾಲ್ಕನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಅಂದರೆ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಮಾನ್ಯ ಉಚ್ಚತಮ ನ್ಯಾಯಾಲಯದ ಒಂದು ತೀರ್ಮಾನದ ಒಂದು ಲಾಭವನ್ನು ಪಡೆದುಕೊಳ್ಳಬಹುದು. ಆದರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಇದರ ಲಾಭವನ್ನು ನೀಡಲಾಗುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ರಿಪೀಟರ್ಸ್ ವಿದ್ಯಾರ್ಥಿಗಳು ಅವರು ಮುಂದಿನ ಒಂದು ಪರೀಕ್ಷೆ ಅಂದ್ರೆ ಇವಾಗ ಒಂದು 18ನೇ ತಾರೀಕು ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಒಂದು ಆರ್ಟ್ ಸೆಮಿಸ್ಟರ್ ನಡೆಸಲು ಇಚ್ಛಿಸಿರುವ ಒಂದು ಪರೀಕ್ಷೆಗೆ ಸನ್ನದ್ಧರಾಗಿ ಮತ್ತೆ ತಮ್ಮ ಒಂದು ಯಾವುದು ಬ್ಯಾಕ್ಲಾಗ್ಸ್ ಇದೆ ಅದರ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲು ಸಹ ಸೂಕ್ತ ತಯಾರಿಗಳನ್ನ ಮಾಡಿಕೊಳ್ಳಿ. ಮತ್ತೆ ಯಾವುದೇ ಒಂದು ವದಂತಿಗಳಿಗೆ ತಾವು ಕಿವಿಗೊಡಬೇಡಿ. ಅಂದ್ರೆ ಈಗಾಗಲೇ ಒಂದು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಹಲವಾರು ಕಾಲೇಜುಗಳಿಗೆ ಸಂಪರ್ಕಿಸಿ ಪರೀಕ್ಷೆಯನ್ನ ರದ್ದುಗೊಳಿಸಬೇಕೆ ಅಥವಾ ಬೇಡವೇ ಅನ್ನುವ ಒಂದು ಏನು ಪ್ರಶ್ನಾವಳಿಯನ್ನು ನೀಡಲಾಗಿದೆ ಅನ್ನುವ ಒಂದು ವದಂತಿಗಳನ್ನ ಹರಡಲಾಗುತ್ತಿದೆ. ಅಂದ್ರೆ ನಾನು ಈ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಹೇಳಲಾಗುತ್ತಿಲ್ಲ. ಅಂದ್ರೆ ಇದರಲ್ಲಿ ಈ ರೀತಿಯ ಒಂದು ಕರ್ನಾಟಕ ರಾಜ್ಯ ಒಂದು ವಿಶ್ವವಿದ್ಯಾಲಯದಿಂದ ಯಾವುದೇ ಒಂದು ಚರ್ಯೆಯನ್ನ ಮಾಡಲಾಗಿಲ್ಲ. ಯಾವುದೇ ಒಂದು ಈ ರೀತಿಯ ಒಂದು ಕಾಲೇಜುಗಳ ಒಂದು ಇಚ್ಛೆಯನ್ನ ಇದುವರೆಗೂ ಪರಿಗಣಿಸಿ ಅದರ ಬಗ್ಗೆ ಒಂದು ಪರೀಕ್ಷೆಯನ್ನ ರದ್ದುಗೊಳಿಸುವ ಸಂಬಂಧ ಯಾವುದೇ ಒಂದು ಗೊತ್ತುವಳಿಯನ್ನ ಅಥವಾ ಯಾವುದೇ ಒಂದು ಕಾರ್ಯವೈಖರಿಯನ್ನ ಮಾಡಿರುವುದು ನಮ್ಮ ಚಾನೆಲ್ ಗಮನಕ್ಕೆ ಬಂದಿರುವುದಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ತಾವು ಒಂದೇ ಮನಸ್ಸಿನಿಂದ ಯಾವುದು ಇವಾಗ ಒಂದು ಬೆಸ ಸೆಮಿಸ್ಟರ್ ಒಂದು
ದಿನ ಸೆಮಿಸ್ಟರ್ ನ ಪರೀಕ್ಷೆಗೆ ಸೂಕ್ತ ತಯಾರಿ ನಡೆಸಿ ಒಳ್ಳೆ ಅಂಕಗಳನ್ನು ಗಳಿಸಿ ಒಳ್ಳೆ ತೇರ್ಗಡೆಯಾಗಿ ಅಂದರೆ ಒಟ್ಟಾರೆಯಾಗಿ ನಾನು ನಮ್ಮ ಚಾನೆಲ್ ತಮ್ಮಲ್ಲಿ ಹೇಳಬಯಸುವುದು ಏನೆಂದರೆ ಈಗ ಒಂದು ಸಮ ಸೆಮಿಸ್ಟರ್ ಅಂದರೆ ಎರಡು ಮತ್ತು ನಾಲ್ಕನ ಸೆಮಿಸ್ಟರ್ ಬಗ್ಗೆ ಈಗಾಗಲೇ ಒಂದು ಮಾನ್ಯ ಉಚ್ಚತಮ ನ್ಯಾಯಾಲಯ ಒಂದು ಒಂದು ತೀರ್ಪನ್ನು ನೀಡಿದೆ ಮತ್ತೆ ನಾವು ಬೆಸ ಸೆಮಿಸ್ಟರ್ ಒಂದು ಪರೀಕ್ಷೆಗೆ ಸನ್ನದ್ಧರಾಗಿ ಮತ್ತೆ ಯಾವುದೇ ಒಂದು ವಿಷಯಗಳ ಬಗ್ಗೆ ಒಂದು ತಾವು ತಲೆಗೆ ಕೆಡಿಸಿಕೊಳ್ಳಬೇಡಿ ಯಾಕೆಂದರೆ ತಾವು ಈಗಾಗಲೇ ಒಂದು ಕಾನೂನಿನ ಯಶಸ್ಸನ್ನು ಹೊಂದಿರುತ್ತೀರಿ ವಿದ್ಯಾರ್ಥಿಗಳೇ ಯಾಕೆಂದರೆ ಈ ರೀತಿಯ ಒಂದು ಸಂದೇಹಗಳಲ್ಲಿ ಮತ್ತೆ ಒಂದು ಅಸ್ಥಿಮಿತ ಮನಸ್ಸಿನಲ್ಲಿ ತಾವು ಓದಿದರೆ ತಾವು ಅದನಿಗೆ ಒಂದು ಸಂಪೂರ್ಣ ಒಂದು ಏಕಾಗ್ರತೆಯನ್ನು ತಾವು ಪಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳೇ ಒಂದು ಕಾಲದ ಒಂದು ಕೊರತೆ ತುಂಬ ಕಡಿಮೆ ಇದೆ ಆದ್ದರಿಂದ ತಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿ ಅಥವಾ ನಾವು ನೀಡಲಾಗುವಂಥ ಒಂದು ಮೋಸ್ಟ್ ಲೈಕ್ಲಿ ಕ್ವಶನ್ಸನ್ನು ತಾವು ಪಡೆದು ಅದರ ಉತ್ತರವನ್ನು ಬರೆದುಕೊಳ್ಳಿ ಮುಖ್ಯವಾಗಿ ಈ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಅಂದರೆ 100 ಅಂಕಗಳ ವಿದ್ಯಾರ್ಥಿಗಳಿಗೆ 20 ಅಂಕಗಳಿಗೆ 10x2 ಅಂದರೆ ಎರಡು ಒಂದು ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಅಂದರೆ ಇಲ್ಯುಸ್ಟ್ರೇಷನ್ ಪ್ರಾಬ್ಲಮ್ಸ್ ಕೊಡ್ತಾರೆ ಅದರ ಬಗ್ಗೆ ನಮ್ಮ ಟೆಕ್ ಬ್ರೈನ್ಸ್ ಚಾನಲ್ ರವರು ಒಂದು ಸ್ಟೆಪ್ಸನ್ನು ಈಗಾಗಲೇ ಮಾಡಿರುತ್ತಾರೆ ಅದರ ಸ್ಟೆಪ್ಸನ್ನು ನಾವು ಅಂದರೆ ಯಾವ ರೀತಿ ಆ ಸಮಸ್ಯೆಗಳನ್ನು ಬಿಡಿಸಬೇಕು ಅಂತ ತಾವು ತಿಳಿದು ಆ ರೀತಿಯಲ್ಲಿ ತಾವು ಪಾಲನೆ ಮಾಡಿದರೆ ನಮಗೆ ಖಚಿತವಾಗಿ ಒಳ್ಳೆ ಅಂಕಗಳು ಬರುತ್ತದೆ ಯಾಕಂದರೆ ನಾವು ನೋಡಿದಂತೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಒಂದು ಕಡಿಮೆ ಅಂಕಗಳನ್ನು ಗಳಿಸುವುದು ಈ ಸಮಸ್ಯೆಗಳ ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳೇ ನಾನು ಹೇಳೋದು ಒಂದು ಗಮನದಲ್ಲಿ ಇಟ್ಕೊಳ್ಳಿ ಈ ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸುವುದು ಅನ್ನೋದನ್ನ ನೀವು ತಿಳಿದುಕೊಂಡ್ರೆ ಒಳ್ಳೆ ಅಂಕಗಳನ್ನ ತಾವು ಗಳಿಸಬಹುದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹೌದು ಅಥವಾ ಇಲ್ಲ ಅಂತ ಬರೆದು ಯಾವ ಸಮಸ್ಯೆಯನ್ನ ನೀಡಿರ್ತಾರೆ ಅದನ್ನೇ ಬರೆದಿಡ್ತಾರೆ ಆದರೆ ಅವರು ಒಂದು ಒಳ್ಳೆ ಒಂದು ಏನು ಸ್ಟೆಪ್ಸ್ ಅಂದ್ರೆ ಮಜಲುಗಳ ರೀತಿಯಲ್ಲಿ ಅಂದ್ರೆ ನಾನು ಈಗಾಗಲೇ ತಮ್ಗೆ ಹೇಳಿದ್ದೇನೆ ಅಂದ್ರೆ ಎಲ್ಲ ಒಂದು ವಿಶ್ವವಿದ್ಯಾಲಯದಲ್ಲಿ IRSA ಅಂದ್ರೆ ಇಶ್ಯೂ ರೂಲ್ ಅಪ್ಲಿಕೇಶನ್ ಕನ್ಕ್ಲೂಷನ್ IRAC ಎನ್ನುವ ಒಂದು ಸ್ಟೆಪ್ಸ್ ಅನ್ನ ಪಾಲನೆ ಮಾಡ್ತಾರೆ ನಾನು ಆದರೆ ನಮ್ಮ ಚಾನಲ್ ತಮಗೆ ಅದನ್ನ ಸರಳೀಕರಣ ಮಾಡಿ PQRLM ಅನ್ನುವ ಒಂದು 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 ಸ್ಟೆಪ್ಸ್ ಅನ್ನ ನೀಡಲಾಗಿದೆ ಈ ಸ್ಟೆಪ್ಸ್ ಅನ್ನ ತಾವು ಪಾಲನೆ ಮಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸಿದರೆ ತಾವು ಒಳ್ಳೆ ಅಂಕಗಳನ್ನ ಗಳಿಸಬಹುದು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದಲ್ಲಿ ಇಂಥ ಒಂದು ಸಮಸ್ಯೆಗಳ ಒಂದು ಪ್ರಶ್ನೆಗಳನ್ನು ನೀಡಿರುವುದು ನಾವು ಏನು ಆಶ್ಚರ್ಯ ಪಡುವಂತಿಲ್ಲ ಎಲ್ಲ ಸಾಮಾನ್ಯವಾಗಿ ಎಲ್ಲ ಒಂದು ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯ ಸಮಸ್ಯೆಗಳ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಇದರಿಂದ ವಿದ್ಯಾರ್ಥಿಗಳ ಒಂದು ಕಾನೂನಿನ ಒಂದು ಬುದ್ಧಿಮತ್ತೆಯನ್ನು ಒಂದು ಅಳೆಯಲಾಗುತ್ತದೆ ಮತ್ತೆ ಅವರು ಯಾವ ರೀತಿ ಒಂದು ಕಾನೂನಿನ ಒಂದು ಮಾನದಂಡವನ್ನ ಕಾನೂನಿನ ವಸ್ತು ವಿಷಯವನ್ನ ಒಂದು ಗ್ರಹಿಸಿದ್ದಾರೆ ಅನ್ನುವ ಅಂಶಗಳನ್ನ ನಾವು ತಿಳಿದುಕೊಳ್ಳಬಹುದು ಆದ್ದರಿಂದ ವಿದ್ಯಾರ್ಥಿಗಳೇ ಇದು ತುಂಬಾ ಸುಲಭವಾದದ್ದು ದಯವಿಟ್ಟು ತಮ್ಮಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ ನೀವು ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಯಾವುದು ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸುವುದು ನಮ್ಮ ಈ ಚಾನಲ್ನಲ್ಲಿ ಸ್ಟೆಪ್ಸ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಅನ್ನುವ ವಿಡಿಯೋನ ನೋಡಿ ಮತ್ತೆ ನಾನು ನಮ್ಮ ಚಾನೆಲ್ ಎಲ್ಲ ಒಂದು ವಿಷಯಗಳ ಸಬ್ಜೆಕ್ಟ್ಸ್ ಬಗ್ಗೆ ಸಹ ಈ ಸಮಸ್ಯೆಗಳನ್ನ ಯಾವ ರೀತಿ ಈಗ ಬಗೆಹರಿಸುವುದು ಉದಾಹರಣೆಗೆ ಅಪಕೃತ್ಯ ಕಾನೂನು ಆಗಿರಬಹುದು ಅಥವಾ ಒಂದು ಪರಿಸರ ಕಾನೂನು ಇರ್ಬೋದು ಅಥವಾ ಯಾವುದೇ ಒಂದು ಅಪರಾಧಿಕ ಕಾನೂನು ಇರ್ಬೋದು ಇದರ ಬಗ್ಗೆ ಸಮಸ್ಯೆಗಳ ಆಧಾರದ ಮೇಲೆ ಸಮಸ್ಯೆಗಳನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಯಾವ ರೀತಿ ಪರಿಹರಿಸಬೇಕು ಎನ್ನುವ ಬಗ್ಗೆ ಒಂದು ಮತ್ತೊಂದು ವಿಡಿಯೋವನ್ನ ಹಲವಾರು ವಿಡಿಯೋಗಳನ್ನ ಮಾಡುತ್ತೇನೆ ಭಗವಂತ ನನಗೆ ಆ ವಿಡಿಯೋಗಳನ್ನ ಮಾಡಲು ಒಂದು ಶಕ್ತಿಯನ್ನು ನೀಡಲಿ ಅಂತ ನಾನು ಬಯಸುತ್ತೇನೆ ವಿದ್ಯಾರ್ಥಿಗಳೇ ಈ ಎಕ್ಸಾಮನ್ನು ತಾವು ಒಂದು ಏನು ಚಾಲೆಂಜ್ ರೀತಿಯಲ್ಲಿ ತೆಗೆದುಕೊಂಡು
ಒಳ್ಳೆ ಅಂಕಗಳನ್ನು ಗಳಿಸುತ್ತೀರಿ ಅಂತ ನಾನು ತಿಳಿದುಕೊಂಡಿದ್ದೇನೆ. ಮತ್ತು ತಮ್ಮ ಹಲವಾರು ಪ್ರಶ್ನೆಗಳಿಗೆ ಈ ದಿನ ನಾನು ಒಂದು ಉತ್ತರವನ್ನು ನೀಡಲು ಸಫಲನಾಗಿದ್ದೇನೆ ಅನ್ನುವ ಒಂದು ಧೈರ್ಯದ ಮೇಲೆ ಈ ದಿನದ ವಿಡಿಯೋವನ್ನು ನಾನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.